यस रमेश जारकिहोली कटौट के हालिन अभिषेकवन्न माड्लाग्ता इदे। गोकाक नगरद बसव वृत्तदल्लि रमेश जारकिहोली अवर कटौट के हालिन अभिषेकवन्न माड्ता इद्दारे। अवर अभिमानिगळु याव कारणक्के अंत गोत्तिल्ल। गोकाक नगरद बसव वृत्तदल्लि हालिन अभिषेकवन्न माड्ता इद्दारे रमेश जारकिहोली कटौट के 30 अडि कटौट के अभिषेकवन्न माडि रमेश जारकिहोली बेंबलिगरु जयकारवन्न हाक्ता इद्दारे। ಮತ್ತೊಂದೆಡೆ ಸಾಹುಕಾರ ರಾಜೀನಾಮೆ ಹಿನ್ನೆಲೆ ಆಕ್ರೋಶ ಭುಗಿಲೆದ್ದಿದೆ। ರಾಜೀನಾಮೆ ಕೊಟ್ಟಿದ್ದಕ್ಕೆ ಏನಾದರೂ ಹಾಲಿನ ಅಭಿಷೇಕ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ। ಗೋಕಾಕ್ ಪಟ್ಟಣ ಬಂದ್ ಮಾಡಿದ ರಮೇಶ್ ಜಾರಕಿಹೊಳಿ ಬೆಂಬಲಿಗರು ಹಾಲಿನ ಅಭಿಷೇಕವನ್ನ ಮಾಡ್ತಾ ಇದ್ದಾರೆ। ಬಲವಂತವಾಗಿ ಅಂಗಡಿ ಮುಂಗಟ್ಟನ್ನ ಬಂದ್ ಮಾಡಿಸಿ ಬೆಂಬಲಿಗರು ದರ್ಪವನ್ನ ತೋರ್ತಾ ಇದ್ದಾರೆ। ಯಾವ ಅಧಿಕಾರ ಇದೆ ನಿಮಗೆ ಬಲವಂತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡೋದಕ್ಕೆ? ಗೋಕಾಕ್ ಪಟ್ಟಣದಲ್ಲಿ ಬಹುತೇಕ ಎಲ್ಲಾ ಅಂಗಡಿಗಳನ್ನ ಬಂದ್ ಮಾಡಿಸಿದ್ದಾರೆ। ಬೆಂಬಲಿಗರ ಪ್ರತಿಭಟನೆಯಿಂದ ನಗರದಲ್ಲಿ ಸಾರಿಗೆ ಸಂಚಾರ ಬಂದ್ ಆಗಿದೆ। ನಿಮಗೆ ಪರ್ಮಿಷನ್ ಕೊಟ್ಟವರು ಯಾರು? ರಮೇಶ್ ಜಾರಕಿಹೊಳಿ ಕಟೌಟ್ಗೆ ಹಾಲಿನ ಅಭಿಷೇಕ ಮಾಡ್ಕೊಳ್ತೀರಾ? ಮಾಡ್ಕೊಳ್ಳಿ, ಅದು ನಿಮ್ಮ ವೈಯಕ್ತಿಕ ವಿಚಾರ। ಆದರೆ ಬಲವಂತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿಸುವಂತ ಅಧಿಕಾರವನ್ನ ನಿಮಗೆ ಕೊಟ್ಟವರು ಯಾರು? ನೋಡ್ತಾ ಇರಬಹುದು ಸುಮಾರು 30 ಅಡಿ ಕಟೌಟ್ಗೆ ಹಾಲಿನಿಂದ ಅಭಿಷೇಕವನ್ನ ಮಾಡಿ ಬೆಂಬಲಿಗರು ಜೈಕಾರವನ್ನ ಹಾಕ್ತಾ ಇದ್ದಾರೆ। ಮತ್ತೊಂದೆಡೆ ಸಾಹುಕಾರ ರಾಜೀನಾಮೆ ಹಿನ್ನೆಲೆ ಬುಗಿಲೆದ್ದಿದೆ ಆಕ್ರೋಶ। ಬಲವಂತವಾಗಿ ಗೋಕಾಕ್ ಪಟ್ಟಣ ಬಂದ್ ಮಾಡಿಸಿ ರಮೇಶ್ ಜಾರಕಿಹೊಳಿ ಬೆಂಬಲಿಗರು ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಸಿ ದರ್ಪವನ್ನ ತೋರ್ತಾ ಇದ್ದಾರೆ। ಇದರಿಂದ ಸಾರಿಗೆ ವ್ಯವಸ್ಥೆ ಕೂಡ ಅಸ್ತವ್ಯಸ್ತವಾಗಿದೆ। ಗೋಕಾಕ್ ಪಟ್ಟಣದಲ್ಲಿ ಬಹುತೇಕ ಎಲ್ಲಾ ಅಂಗಡಿ ಮುಂಗಟ್ಟುಗಳು ಕೂಡ ಬಂದ್ ಆಗಿದ್ದಾವೆ। ಬೆಂಬಲಿಗರ ಪ್ರತಿಭಟನೆಯಿಂದ ನಗರದಲ್ಲಿ ಸಾರಿಗೆ ಸಂಚಾರ ಕೂಡ ಬಂದ್ ಆಗಿದೆ। ನೋಡ್ತಾ ಇರಬಹುದು ಯಾವ ರೀತಿ ರಮೇಶ್ ಜಾರಕಿಹೊಳಿ ಅವರ ಬೆಂಬಲಿಗರು ದರ್ಪವನ್ನ ಮೊಂಡುತನವನ್ನ ಬಂಡತನವನ್ನ ತೋರ್ತಾ ಇದ್ದಾರೆ ಅಂತ ಹೇಳಿ ಬಲವಂತವಾಗಿ ಮತ್ತೊಬ್ಬರ ಹೊಟ್ಟೆ ಮೇಲೆ ಹೊಡೆಯೋದು ಅಂತಾರಲ್ಲ ಇದನ್ನೇ ಅವರ ವ್ಯಾಪಾರವನ್ನ ವ್ಯಾಪಾರಕ್ಕೆ ಒಂದು ಚ್ಯುತಿ ತರೋದು ಅಥವಾ ಅವರ ದಿನದ ಒಂದು ಸಂಪಾದನೆಗೆ ಭಂಗ ತರೋದು ಇದೆಲ್ಲವೂ ಕೂಡ ನಡೆಯತಾ ಇದೆ। ಗೋಕಾಕ್ ನಲ್ಲಿ ಸಾಹುಕಾರನ ಕಟೌಟ್ ಗೆ ಹಾಲಿನ ಅಭಿಷೇಕವನ್ನ ಮಾಡ್ತಾ ಇದ್ದಾರೆ। ಇದರ ಬಗ್ಗೆ ಡೀಟೇಲ್ಸ್ ಅನ್ನು ನೀಡ್ತಾರೆ ನನ್ನ ಕರೆಸ್ಪಾಂಡೆಂಟ್ ಅಣ್ಣಪ್ಪ। ಅಣ್ಣಪ್ಪ, ಒಂದು ಕಡೆ ರಮೇಶ್ ಜಾರಕಿಹೊಳಿ ನೈತಿಕ ಹೊಣೆಯನ್ನು ಒತ್ತುಕೊಂಡು ರಾಜೀನಾಮೆ ಕೊಟ್ಟಿದ್ದಾರೆ, ಮತ್ತೊಂದು ಕಡೆ ಗೋಕಾಕ್ ನಲ್ಲಿ ಅವರ ಬೆಂಬಲಿಗರು ದುರಹಂಕಾರ ದರ್ಪವನ್ನ ತೋರ್ತಾ ಇದ್ದಾರೆ, ಬಲವಂತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಸ್ತಾ ಇದ್ದಾರೆ, ಏನು ಹೇಳ್ತೀರಿ? ಸಿಂಧುರಾ, ನಿಜವಾಗ್ಲೂ ರಮೇಶ್ ಜಾರಕಿಹೊಳಿಯ ಬೆಂಬಲಿಗರು ಯಾವ ಪುರುಷಾರ್ಥಕ್ಕೆ ಈಗೆಲ್ಲ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರುವಂಥದ್ದು। ನೀವು ಅವರ 30 ಅಡಿ ಕಟೌಟ್ಗೆ ಹಾಲಿನ ಅಭಿಷೇಕ ಮಾಡ್ತಾ ಇರುವುದನ್ನು ನೋಡುವುದು, ಅದರಲ್ಲಿ ಶರಣ ಸಂಸ್ಕೃತಿಗೆ ಆಧಾರದ ಸ್ವಾಗತ ಅಂತೇಳಿ ಕಟೌಟ್ ಇರುವಂಥದ್ದು। ಹಾಗಾದ್ರೆ ಇದೇನಾ ಇವರ ಸಿಡಿಯಲ್ಲಿ ಏನು ದೃಶ್ಯಾವಳಿಗಳು ಇರುತ್ತೆ, ಇದೇನಾ ಇವರ ಸಂಸ್ಕೃತಿ ಅನ್ನುವಂಥದ್ದು ಸಾರ್ವಜನಿಕರಲ್ಲಿ ಕಾಡ್ತಿರುವಂತಹ ಪ್ರಶ್ನೆ। 30 ಅಡಿ ಕಟೌಟ್ಗೆ ಹಾಲಿನ ಅಭಿಷೇಕ ಮಾಡ್ತಾರೆ, ಈ ಸಿಡಿ ಪ್ರಕರಣವನ್ನ ಪೊಲೀಸ್ ತನಿಖೆಗೆ ಕೊಟ್ಟಿರುವಂತಹ ಪೊಲೀಸ್ ತನಿಖೆ ದೂರು ನೀಡಿರುವಂತಹ ದಿನೇಶ್ ಕಲ್ಲಳ್ಳಿ ಅವರ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಆ ಭಾವಚಿತ್ರವನ್ನ ದಹಿಸಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ। ಹಾಗಾದ್ರೆ ಒಬ್ಬ ಯುವತಿಯ ಮೇಲೆ ಏನು ಮಾನಸಿಕ ಹಿಂಸೆ ನೀಡಿ ಮತ್ತು ಏನು ಕೆಲಸ ಕೊಡ್ತೀನಿ ಅಂತ ಹೇಳಿ ಆಮಿಷ ಒಡ್ಡಿ ಅವರನ್ನ ದೈಹಿಕವಾಗಿ ಬಳಸಿಕೊಂಡಂತ ರಮೇಶ್ ಜಾರಕಿಹೊಳಿ ಅವರು ನೈತಿಕ ಹೊಣೆ ಹೊತ್ತು ಈಗಾಗಲೇ ರಾಜೀನಾಮೆ ನೀಡಿದ್ದಾರೆ, ಆದ್ರೆ ಅವರ ಬೆಂಬಲಿಗರು ಮಾತ್ರ ಗುಂಡಾಗಿರಿಯನ್ನ ಮುಂದುವರಿಸಿದ್ದಾರೆ ಅಂತ ಹೇಳ್ಬೋದು. ಈಗ ಆಲ್ರೆಡಿ ಈ ಹಿಂದೆ ಹೇಳಿದಂತೆ ಏನು ಗೋಕಾಕ್ ನಲ್ಲಿ ಬಿಹಾರ್ ರೀತಿಯ ರಾಜಕಾರಣ ನಡೀತಾ ಇದೆ ಅಂತೇಳಿ ಅಲ್ಲಿಯ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮುಖಂಡರು ಹೇಳಿದ್ರು, ಅದೇ ನಿಟ್ಟಿನಲ್ಲಿ ಅದನ್ನ ಸ್ಪಷ್ಟಪಡಿಸ್ಲಿಕ್ಕೆ ಹೊರಟಿದ್ದಾರೆ ರಮೇಶ್ ಜಾರಕಿಹೊಳಿ ಅವರ ಬೆಂಬಲಿಗರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ। ಕೈಯಲ್ಲಿ ಕಲ್ಲನ್ನ ಹಿಡಿದುಕೊಂಡು ಒತ್ತಾಯ ಪೂರ್ವಕವಾಗಿ ಅಂಗಡಿ ಮುಗ್ಗಟ್ಟುಗಳನ್ನ ಬಂದ್ ಮಾಡ್ಲಿಕ್ಕೆ ಯಾರು ಇವರಿಗೆ ಅಧಿಕಾರವನ್ನ ಕೊಟ್ಟವರು? ಯಾರು ಕಣ್ಣಿದ್ದು ಕುರುಡರಂತೆ ಯಾಕೆ ಪೊಲೀಸ್ ಅಧಿಕಾರಿಗಳು ವರ್ತಿಸ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ। ಪೊಲೀಸರು ಕೂಡ ಆಯಕಟ್ಟಿನ ಜಾಗದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡ್ತಾ ಇದ್ದಾರೆ, ಆದ್ರೂ ಕೂಡ ರಮೇಶ್ ಜಾರಕಿಹೊಳಿಯ ಆಪ್ತರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ। ಬೆಳಗ್ಗೆಯಿಂದಲೂ ಬಸವೇಶ್ವರ ಸರ್ಕಾರದಲ್ಲಿ ಜಮಾಯಿಸಿದಂತ ಕಾರ್ಯಕರ್ತರು ಮೊದಲು ರಾಜೀನಾಮೆಯನ್ನ ಅಂಗೀಕಾರ ಮಾಡಬಾರದು ಅಂತೇಳಿ ಸಿಎಂ ಮೇಲೆ ಒತ್ತಡ ತರುವಂತ ಪ್ರಯತ್ನ ಮಾಡಿದ್ರು, ಜೊತೆಗೆ ಪೆಟ್ರೋಲ್ ಅಣ್ಣಪ್ಪ ಮತ್ತೆ ನಾನು ನಿಮ್ಮನ್ನ ಸಂಪರ್ಕಕ್ಕೆ ತೆಗೆದುಕೊಳ್ತೀನಿ। ನಮ್ಮೊಟ್ಟಿಗೆ ಈಗ ಜೆಡಿಎಸ್ ನ ಮುಖಂಡರಾಗಿರುವಂತಹ ಅಶೋಕ್ ಪೂಜಾರಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ। ಸರ್ ನಮಸ್ಕಾರ। ನಮಸ್ಕಾರ ಮೇಡಮ್, ನಮಸ್ಕಾರ।
ಸರ್ ಈಗ ಗೋಕಾಕ್ ನಲ್ಲಿ ರಮೇಶ್ ಜಾರಕಿಹೊಳಿ ಅವರ ಬೆಂಬಲಿಗರು ಬಲವಂತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಸ್ತಾ ಇದ್ದಾರೆ, ದರ್ಪ ದುರಾಂಕಾರ ತೋರಿಸ್ತಾ ಇದ್ದಾರೆ. ಈ ಕುರುಡು ಭಕ್ತರು ಅಂತ ಹೇಳಬೇಕು, ಇವರಿಗೆಲ್ಲ ಏನ್ ಹೇಳಬೇಕು ಗೊತ್ತಾಗ್ತಿಲ್ಲ. ಹಾಲಿನ ಅಭಿಷೇಕ ಮಾಡ್ತಾ ಇದ್ದಾರೆ, ಯಾವ ಗಣಕಾರ್ಯಕ್ಕಾಗಿ ಅಂತ ಅರ್ಥ ಆಗ್ತಾ ಇಲ್ಲ ಸರ್. ಇಲ್ಲ ಮೇಡಂ, ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ತಪಸ್ ಬೇಕಂತ ಅಭಿಪ್ರಾಯ ಅಂತಂದ್ರೆ ಗಾಂಧಿ ಮಾರ್ಗದೊಳಗೆ ಶಾಂತಿ. ಸರ್ ಒಂದು ನಿಮಿಷ ಅಶೋಕ್ ಅವರೇ ಒಂದು ನಿಮಿಷ, ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇದೆ, ಆದ್ರೆ ಇನ್ನೊಬ್ಬರಿಗೆ ತೊಂದರೆ ಮಾಡೋ ಅವಕಾಶ ಇಲ್ಲ. ಬಲವಂತವಾಗಿ ಅಂಗಡಿಗಳನ್ನ ಮುಚ್ಚಿಸೋದಕ್ಕೆ ಅವಕಾಶ ಇಲ್ಲ. ಇವತ್ತು ಏನಾಗಿದೆ ಮೇಡಮ್ ಗೋಕಾಕದಲ್ಲಿ, ಇವತ್ತು ರಮೇಶ್ ಜಾರಕಿಹೊಳಿ ಅವರ ಕೆಲವೇ ಬೆಂಬಲಿಗರು, ಬೆಳೆಯಂತ ಬೆಂಬಲಿಗರು ಏನ್ ಸಾವಿರಾರು ಜನ ಇಲ್ಲ, ನೂರ 800 ಜನ ಅದರು. ಅವರ ಒತ್ತಾಯದಿಂದ ಎಲ್ಲ ಅಂಗಡಿ ಮುಗ್ಗಟ್ಟುಗಳನ್ನ ಬಂದ್ ಮಾಡಾಕ್ತಾರೆ. ಪಬ್ ಮೊದಲೇ ಗೋಕಾಕದ ಜನ ಇಂತ ಬಹಳಷ್ಟು ಹಿಂದಿನ ಸಂದರ್ಭದಾಗ ವ್ಯಾಪಾರಸ್ಥರು ಹಾನಿ ಅನುಭವಿಸಿದಾರು. ಒಂದ್ ರೀತಿ ಭಯದ ವಾತಾವರಣ ನಿರ್ಮಾಣ ಆಗಿಬಿಟ್ಟತಿ. ಎಲ್ಲಿಪ್ಪ ನಾವು ಅಂಗಡಿ ತೆಗೆದು ವ್ಯಾಪಾರ ಮಾಡಿದ ಅಂಗಡಿ ಏನಾದ್ರು ನುಕ್ಸಾನ್ ಮಾಡ್ಯಾರು, ಕಲ್ಲು ಹೋಗಿದಾರು, ಹಾನಿ ಮಾಡ್ಯಾರು ಅಂತ ಹೆದರಿಕಿಂದ ಜನ ಪಾಪ ಈ ಬಾಗಿಲ ಹಾಕ್ತಾರು ಅಂತ ಹಾಕಿರ್ತಾರ ಹೊರತಾಗಿ ಭಕ್ತಿಯಿಂದ ಅಥವಾ ನಮ್ಗೆ ರಮೇಶ್ ಜಾರಕಿಹೊಳಿ ಒಳ್ಳೆ ಕೆಲಸ ಮಾಡಿದಾರಪ್ಪ ಅವ್ನ ಬೇಕನ್ನುವಂತ ಭಾವನೆ ಅಲ್ಲ. ಅಂದ್ರೆ ಒತ್ತಾಯ ಪೂರ್ವಕವಾಗಿ ಜನರನ್ನ ಒಂದ್ ರೀತಿ ಇವಾಗ ನಿಯಂತ್ರಣ ಮಾಡಿಕೊಡುದು, ಅದ್ರ ಕೂಡ ಇವತ್ತು ನಮ್ಮ ಪಾಪ್ಯುಲಾರಿಟಿ ತೋರಿಸುವಂತ ಒಂದು ತಂತ್ರ ಆಗಿ ನಡೆದ ಮೇಡಮ್ ಇಷ್ಟ ಇದ್ರು. ಎಸ್ ಸರಿ, ಎಸ್ ಎಸ್ ಕೇಳಿಸದೆ ಹೇಳಿ ಅಶೋಕ್ ಅವ್ರೆ. ಅದಕ್ಕೆ ಇಂತ ಒಂದು ತಂತ್ರ ಜಾಸ್ತಿ ನಡೆದಿದೆ, ಓಕೆ ಅದು ಖಂಡನೀಯ. ಯಾಕಂದ್ರೆ ಜನರ ಸ್ವಯಂ ಪ್ರೇರಣೆಯಿಂದ ಬಂದ್ ಮಾಡಿ ರಮೇಶ್ ಜಾರಕಿಹೊಳಿ ಬೆಂಬಲ ಕೊಟ್ಟರೆ ನಾವು ಸಂಪೂರ್ಣ ಸ್ವಾಗತ ಮಾಡ್ತೀವಿ. ಹೆಂಗ್ರಿ ಜನ ಬೆಂಬಲ ಹೆಂಗ್ ಕೊಡ್ತಾರ್ರಿ? ಅಲ್ರಿ ಅಶೋಕ್ ಅವ್ರ ಮಾಡಿರೋ ಒಳ್ಳೆ ಕೆಲಸ ಆಗಿದ್ರ ಜನ ಬೆಂಬಲ ಕೊಡ್ತಾ ಇದ್ರು, ಯಾವ ಎತ್ತಕ್ಕೋಸ್ಕರ ಜನ ಬೆಂಬಲ ಕೊಡ್ತಾರ ಹೇಳ್ರಿ ಮತ್ತ? ಅದಕ್ಕೆ ನಾನು ಮೇಡಮ್ ಅದೇ ಹೇಳ್ತಾ ಇದ್ದೀನಿ, ವಾಸ್ತವವಾಗಿ ಜನ ಭಕ್ತಿಯಿಂದ ಬೆಂಬಲ ಕೊಡ್ಬೇಕು, ಪ್ರೀತಿಯಿಂದ ಕೊಡ್ಬೇಕು. ಈ ರೀತಿ ಒತ್ತಾಯ ಪೂರ್ವಕವಾಗಿ ಒಂದು 100-200 ಜನ ಹೋಗಿ ಇಸಿಂದ ನಿಮ್ಮ ಅಂಗಡಿ ನುಕ್ಸಾನ್ ಮಾಡ್ತೀವಿ, ಬಾಗಿಲ ಹಾಕ್ರಿ, ನೀವು ಸ್ವಯಂ ಪ್ರೇರಿತ ಬಂದ್ ಮಾಡ್ತೀವಿ, ಒಂದ್ ರೀತಿ ಹೆದರಿಕೆಯ ವಾತಾವರಣ ನಿರ್ಮಾಣ ಮಾಡಿಸಿಂದ ಅಂಗಡಿ ಮುಗ್ಗಟ್ಟುಗಳನ್ನ ಬಂದ್ ಮಾಡಿಸೋದು ಇದು ಖಂಡನೀಯ. ಯಾಕೆ ಅದು ರಮೇಶ್ ಜಾರಕಿಹೊಳಿ ಅವರ ಸ್ವಕ್ಷೇತ್ರ ಇದ, ರಮೇಶ್ ಜಾರಕಿಹೊಳಿ ಅವ್ರು ಹೇಳ್ಬೋದಲ್ಲ, ಅವ್ರ ಬೆಂಬಲಿಗರಿಗೆ ಒಂದು ಫೋನ್ ಹಚ್ಚಿ ಹೇಳ್ಬೋದಲ್ಲ, ಬ್ಯಾಡ್ರಪ್ಪ ಹಿಂಗೆಲ್ಲ ಮಾಡ್ಬೇಡ್ರಿ, ನನ್ ನೈತಿಕ ಹೊಣೆ ಹೊತ್ಕೊಂಡು ರಾಜೀನಾಮೆ ಕೊಟ್ಟಿನ ನಾನು ಅಂತ ಹೇಳ್ಬೋದಲ್ಲ ಅವರು. ಗೋಕಾಕ್ ಅವ್ರು ರಾಜಕೀಯ ಮಾಡ್ತಾ ಇರೋದನ್ನ ಒಂದು ಭಯಭೀತಿ ವಾತಾವರಣ ಇದೆ ಮೇಡಮ್. ಅವ್ರ 4-5 ಅನ್ನ ಮತ್ತು ಗೋಕಾಕ್ ತಾಲೂಕು ಏನಾರ ಅವ್ರ ನಿಯಂತ್ರಣ ಮಾಡ್ತಿದ್ರ ಭಕ್ತಿಯಿಂದ ಅಲ್ಲ, ಅವ್ರ ಅವರ ಈ ಒತ್ತಾಯದ ಪ್ರವೃತ್ತಿ ಇದೆಯಲ್ಲ, ಈ ದಮನೀಯ ಪ್ರವೃತ್ತಿಯಿಂದ ಅವರು ಈ ರಾಜಕೀಯ ನಿಯಂತ್ರಣ ಮಾಡಕತ್ತಾರು. ಇವತ್ತು ಸಹಿತ ಅದೇ ನಡೀತಾ ಇದೆ. ಎಷ್ಟು ದಿನ ಅಂತ ಹೇಳಿ ಗೋಕಾಕ್ನಲ್ಲಿ ಜನರನ್ನ ಕಪಿ ಮುಷ್ಟಿಲಿ ಇಟ್ಕೊಳ್ತಾರೆ ಮೇಡಮ್? ಯಾವ್ದಕ್ಕಾದ್ರೂ ಸಹಿತ ಒಂದು ಕೊನೆ ಬಂದ ಬರ್ತದ ಇತಿಹಾಸ ಸಾಕ್ಷಿ. ಯಾವಾಗ ಅದು ಯಶಸ್ ಹಾಕಿದ್ರು ಕೊನೆಗೆ ಬಂದು ಶಕ್ತಿಗಳ ಗೆಲುವಂತ ದುಷ್ಟ ಶಕ್ತಿಯ ನಿರ್ಣಾಮ ಕಟ್ಟಿ ಇತಿಹಾಸ ಮತ್ತು ಪುರಾಣ ಅದನ್ನ ಏತಿ ತೋರಿಸಿದವು. ಅನೇಕ ಸಂದರ್ಭಗಳಲ್ಲಿ ಇಂತ ನಿದರ್ಶನಗಳು ಆಗಿದವು. ಇಷ್ಟು ಬದಲಾವಣೆ ಆಗ್ತದೆ ಮೇಡಮ್, ಇಷ್ಟೇ ನಾವು ತಾಳ್ಮೆಯಿಂದ ಕಾಯ್ತಾ ಇದ್ವಿ. ಬಹುಶಃ ಶೀಘ್ರದೊಳಗನ್ನ ಅಂತ ಬದಲಾವಣೆ ಗೋಕಾಕ್ ತರಲು ಆಗ್ತದೆ ಮೇಡಮ್. ಏನ್ ಹೇಳ್ತೀರಿ ಈ ಪ್ರಕರಣದ ಬಗ್ಗೆ ತಾವು? ಇಲ್ಲ, ಇಲ್ಲಿ ಪೊಲೀಸರು ಬಹಳ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಬೇಕು. ಯಾಕಂದ್ರೆ ಅವ್ರ ಕಣ್ಣು ಮುಂದನ ಒತ್ತಾಯದಿಂದ ಅಂಗಡಿ ಬಂದ್ ಮಾಡಿಸೋದು. ಇಲ್ಲ, ಅದಕ್ಕೆ ನಾನು ಹೇಳಿದ್ರಮ್ಮ, ಪೊಲೀಸ್ ಹಿರಿಯ ಅಧಿಕಾರಿಗಳು ಇಬ್ಬರಿಗೆ ಬಹಳ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಬೇಕು. ಯಾರ್ದು ಮಧ್ಯ ಕೈಗೊಂಡ ವ್ಯವಸ್ಥೆ ಉಳಿಬಾರ್ದು. ಥ್ಯಾಂಕ್ ಯು, ನನ್ನ ವಿನಂತಿ. ಥ್ಯಾಂಕ್ ಯು ರೀ ಸರ್, ಪವರ್ ಟಿವಿ ಒಟ್ಟಿಗೆ ಮಾತನಾಡಿದಕ್ಕ. ಎಸ್, ಪೊಲೀಸರು ಕೂಡ ಪ್ರತಿಭಟನಾಕಾರರನ್ನ ಬಂಧಿಸ್ತಾ ಇದ್ದಾರೆ. ಪೊಲೀಸರು ಕೂಡ ಹರಸಾಹಸವನ್ನ ಪಡ್ತಾರೆ. ಕೆಲವೊಂದು ಸಿಚುಯೇಷನ್ ಪೊಲೀಸ್ ಅವರ ಕೈ ತಪ್ಪಿ ಹೋಗ್ಬಿಟ್ಟಿರುತ್ತೆ, ಅದನ್ನ ಶುರುವಿನಲ್ಲೇ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ಕೈಗೊಳ್ಬೇಕು. ಯಾವುದೇ ಪ್ರಭಾವಕ್ಕೆ ಮಣಿಬಾರದು, ಯಾವುದೇ ಪ್ರಭಾವಕ್ಕೆ ಒತ್ತಡಕ್ಕೆ ಮಣಿಯದೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಂಡಾಗ ಮಾತ್ರ ಎಸ್. ಮತ್ತೊಬ್ರು JDS ಮುಖಂಡರು ಪ್ರಕಾಶ್ ಪಾಬೋಜಿ ಅವರು ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ರೀ ಸರ. ನಮಸ್ತೆ, ಹೇಳಿ ಮೇಡಮ್. ಇದೀಗ ಗೋಕಾಕ್ ನಲ್ಲಿ ಪ್ರತಿಭಟನಾಕಾರರು ಬಂದ್ ಮಾಡಿಸ್ತಾ ಇದ್ದಾರೆ, ಅದು ಬಲವಂತವಾಗಿ ಫೋರ್ಸಬಲ್ ಆಗಿ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿಸ್ತಾ ಇದ್ದಾರೆ. ಪ್ರತಿಭಟನೆ ಬೇರೆ ರೂಪವನ್ನ ಪಡೆದುಕೊಳ್ತಾ ಇದೆ. ಏನ್ ಹೇಳ್ತೀರಿ ರಮೇಶ್ ಜಾರಕಿಹೊಳಿ ಅವರ ಪ್ರಕರಣದ ವಿಚಾರವಾಗಿ? ಇದೇನು ಪ್ರತಿಭಟನೆ ಅಂತಾನೋ ಮೇಡಮ್, ಇದೇನು ಹೊಸದು ಏನಲ್ಲ. ಗೋಕಾಕ್ ಜನರಿಗೆ ಏನ್ ಹೊಸದಲ್ಲ ಅಂತೀರೇನಿದು? ಅದ ಇದೇನು ಹೊಸದಲ್ಲ. 1988 ಜಾರಕಿಹೊಳಿ ಫ್ಯಾಮಿಲಿ ಇಲ್ಲಿ ಗುಂಡಾಗಿರಿ ಸಂಸ್ಕೃತಿ ಒಳಗ್ ಬಂದಿದೆ.
ಅದೇ ಗುಂಡಾಜೇರಿಯನ್ನು ಇವತ್ತು ಮುಂದುವರಿಸ್ತಾ ಇದ್ದಾರೆ. ಈಗ ಸದ್ಯ ನನ್ನ ಅಂಗಡಿ ನಾನು ಸ್ಟಾರ್ಟ್ ಇಟ್ಟಿದ್ದೀನಿ, ನನ್ನ ಅಂಗಡಿ ಚಾಲೂ ಇದೆ, ಅವ್ರು ಯಾರು ಬಂದು ಕಲ್ಲುಗಿತಾರ ನಾನು ನೋಡ್ತೀನಿ. ಓಕೆ, ನನ್ನ ಹೋಟೆಲ್ ಸ್ಟಾರ್ಟ್ ಇಟ್ಟಿದ್ದೀನಿ ಇವಾಗ, ನಾನು ಹೋಟೆಲ್ ಸ್ಟಾರ್ಟ್ ಇಟ್ಟಿದ್ದೀನಿ, ಅವ್ರು ಯಾರು ದಮ್ ಇದ್ರೆ ಬಂದು ಕಲ್ಲುಗಿಬೇಕು. ಅಲ್ಲ ಯಾಕೆ ಯಾಕೆ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಮೇಡಮ್, ಪೊಲೀಸರು ಏನ್ ಮಾಡ್ತಾ ಇದ್ದಾರೆ? ಕರೆಕ್ಟ್, ನಮ್ಮ ಪ್ರಶ್ನೆ ಕೂಡ ಅದೇ ಸರ್ ಇವತ್ತು. ನಿಮ್ಮ ಮೇಡಮ್ ನಿಮ್ಮ ಮುಖಾಂತರ ಡಿಜಿ ಅವರಿಗೆ ಐಜಿ ಅವರಿಗೆ ಕೇಳಕ್ ಬಯಸ್ತಾ ಇದ್ದೀನಿ ನಾನು, ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಗೋಕಾಕ್ ಅಲ್ಲಿ? ಗುಂಡಾಗಳು ತಿರುಗಾಡ್ಕೊಂತ ಅಂಗಡಿ ಬಂದ್ ಮಾಡಿಸ್ತಾ ಇದ್ದಾರೆ, ಇದು ಏನ್ ನಡೀತಾ ಇದೆ? ಇದು ಯಾವ ರಾಜ್ಯ? ಎಲ್ಲಿದ್ದೀವಿ ನಾವು? ಡಿಜಿ ಐಜಿ ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ ನಾನು. ಅವರು ರಾಸಲೀಲೆ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ, ರಾಜೀನಾಮೆ ಕೊಟ್ಟಿದ್ದಾರೆ, ಸರ್ಕಾರ ರಾಜೀನಾಮೆ ಅವ್ರದ್ದು ಅಂಗೀಕಾರ ಮಾಡಿದೆ. ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ಗೋಕಾಕ್ ಅಲ್ಲಿ? ನಾಳೆ ಕೂಡ ಬಂದ್ ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾರು ಜವಾಬ್ದಾರಿ ಇದಕ್ಕೆ? ಆಗೋ ನಷ್ಟಕ್ಕೆ ಯಾರು ಹೊಣೆಗಾರರು? ನಾನು ಪೊಲೀಸರಿಗೆ ಮನವಿ ಮಾಡ್ಕೋತೀನಿ, ಸೂಕ್ತ ಬಂದೋಬಸ್ತ್ ಕೊಟ್ಟು ಎಲ್ಲಾ ಅಂಗಡಿಗಳನ್ನ ಚಾಲೋ ಇಡಿಸ್ಬೇಕು. ಅವರು ಇಲ್ದೆ ಹೋದ್ರೆ ನಾವೇ ಹೋಗಿ ಪೊಲೀಸ್ ಸ್ಟೇಷನ್ ಮುಂದೆ ಸ್ಟ್ರೈಕ್ ಕೊಡ್ಬೇಕಾಗ್ತದೆ. ಜನ ಈಗಲೇ ತತ್ತರಿಸ್ ಹೋಗ್ಯಾರ, ಒಂದ್ ಕಡೆ ವ್ಯಾಪಾರ ಇಲ್ಲ, ಎಂತದಿಲ್ಲ, ರೊಕ್ಕಿಲ್ಲ, ಮತ್ತೊಂದ್ ಕಡೆ ಇಂಥ ಗುಂಡಾಗಿರಿ ನಡೆದ್ಬಿಟ್ರೆ ಬದುಕು ನಡೆಸೋದ್ ಹೆಂಗೆ ಅಂತ ಜನ ಉಸಿರು ಕೈಯಲ್ಲಿ ಹಿಡ್ಕೊಂಡು ಬದುಕಬೇಕಾಗುತ್ತೆ. ಕೊರೋನಾ ಕಾಲದಲ್ಲಿ ಸುಮಾರು ಈಗ ವರ್ಷ ಆಗ್ತಾ ಬಂತು ಮೇಡಮ್, ಇದೇ ಮಾರ್ಚ್ 24ಕ್ಕೆ ಒಂದ್ ವರ್ಷ ಆಯ್ತು, ಉದ್ಯೋಗ ಇಲ್ದೆ ಜನ ಸಾಯ್ತಾ ಇದ್ದಾರೆ. ಅಂತದ್ರಲ್ಲಿ ಇವ್ರು ಯಾವನೋ ಮಂತ್ರಿ ಯಾರ್ದೋ ಜೋಡೆ ಮಕ್ಕೊಂಡದ್ದನ್ನ ಇಡೀ ಜನತೆ, ಇಡೀ ದೇಶದ ಜನತೆ ವಿಡಿಯೋ ನೋಡಿಬಿಟ್ಟು ಇವ್ರು ಮಾಡಿದ ಕರ್ಮಕಾಂಡಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ, ಅದಕ್ಕೆ ಇವ್ರು ಬಂದ್ ಮಾಡಿಸೋದಂತಂದ್ರೆ ಇವ್ರು ಬಾಡಿಗೆ ಗುಂಡಾಗಳು ಮೇಡಮ್. ಇದೇನ್ ಹೊಸಾದೇನಲ್ಲ, ಇದು ಗೋಕಾಕ್ ನೊಳಗೆ ಮೊದ್ಲಿಂದ ನೋಡ್ಕೊಂತ ಬಂದದ್ದಿದೆ. 1988 ಇಲ್ಲಿವರೆಗೆ ನೋಡ್ಕೊಂತ ಬಂದಿದ್ದೀವಿ, ಇಲ್ಲಿ ಏನೆಲ್ಲ ಆಗ್ತಾ ಇದೆ ಎಲ್ಲ ನೋಡ್ತಾ ಇದೀವಿ. ಇದು ಏನೇ ಇಲ್ಲಿ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ಪೊಲೀಸರನ್ನೇ ಹೊಣೆಗಾರರು ಅಂತ ಹೇಳಕ್ ಬಯಸ್ತೀನಿ ಮೇಡಮ್. ಗೋಕಾಕ್ ನಾಗ ಇದು ಯಾವಾಗ ಎಂಡ್ ಅನ್ನೋದಿಲ್ಲ, ಏನ್ ಇದಕ್ಕ ಇದಕ್ಕೆ ಎಂಡ್ ಅನ್ನೋದಂದ್ರೆ ಇವ್ರನ್ನ ಮಣ್ಣು ಕೊಡ್ಬೇಕ್ರಿ ರಾಜಕಾರಣದೊಳಗೆ. ಇವ್ರನ್ನ ಮಣ್ಣು ಯಾವಾಗ ಕೊಡ್ತಾರಲ್ಲ ಜನ, ಇವ್ರನ್ನ ಯಾವಾಗ ಸೋಲಿಸ್ತಾರೆ ಅವತ್ತೇನೆ ಇವ್ರದ ಅಂತ್ಯ. ಓಕೆ, ಹಾ ಏನ್ ಅಂತ ಇದ್ದ, ಏನ್ ಯಾವ ರಾಜ್ಯದಲ್ಲಿ ಇದೀವಿ, ಯಾವ ದೇಶದಲ್ಲಿ ಇದೀವಿ, ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೀವಿ, ಏನು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಏನೇ ಹೆಚ್ಚು ಕಡಿಮೆ ಆದ್ರೆ ಇಲ್ಲಿನ ಪೊಲೀಸರನ್ನೇ ಹೊಣೆಗಾರರು, ಅವ್ರು ಸೂಕ್ತ ಬಂದೋಬಸ್ತ್ ಕೊಡ್ಬೇಕು. ನಾಳೆನು ಬಂದ್ ಕರೆ ಕೊಟ್ಟಿದ್ದಾರೆ, ಬಂದ್ ಹಾಕೂಡುದು, ನಾವು ಬಂದ್ ಮಾಡೋದಿಲ್ಲ, ಅಂಗಡಿ ಎಲ್ಲ ಚಾಲೂ ಇರಬೇಕು, ಅದಕ್ಕೆ ಸೂಕ್ತ ವ್ಯವಸ್ಥೆ ಸರ್ಕಾರ ಒದಗಿಸಿಕೊಡ್ಬೇಕು. ಎಸ್, ನಮ್ಮ ಮಾತು ಕೂಡ ಅದೇ ಸರ್. ಯಾವ ವ್ಯಾಪಾರಸ್ಥರಿಗಾಗ್ಲಿ ಸಾರ್ವಜನಿಕರಿಗಾಗ್ಲಿ ತೊಂದರೆ ಆಗಬಾರ್ದು, ಅದೇ ನಮ್ಮ ಮಾತು ಕೂಡ. ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ. ನಮ್ಮೊಟ್ಟಿಗೆ ಈಗ ಗೋಕಾಕ್ನ ನ್ಯಾಯವಾದಿಗಳು ಸಿಬಿ ಗಿಡ್ನಾವರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್ ಸರ್, ಈ ಹಿಂದೆ ಗೋಕಾಕ್ ಹೇಗಾಗಿದೆ ಅಂದ್ರೆ ಬಿಹಾರ ಆಗಿದೆ ಮೇಡಮ್. ಇಲ್ಲಿ ನಾನು ಪ್ರಶ್ನೆ ಕೇಳೋಕ್ಕಿಂತ ಮುಂಚೆನೆ ಉತ್ತರ ಕೊಟ್ಬಿಟ್ರಿ, ಹೇಳಿ ಸರ್. ಎಸ್ ಮ್ಯಾಮ್, ನಮ್ ಗೋಕಾಕ್ ಅಂದ್ರೆ ಇದು ಗೋಕಾಕ್ ಬಿಹಾರ್ ಆಗಿದೆ. ಇಲ್ಲಿ ಯಾವ ರೀತಿ ವ್ಯವಸ್ಥೆ ಅಂದ್ರೆ ಕಾನೂನು ಸುವ್ಯವಸ್ಥೆಗಂತೂ ಏನು ಒಂದ್ ಕಿಂಚಿತ್ತು ಕಿಮ್ಮತ್ತಿಲ್ಲ. ಒಂದೇದು, ಎರಡನೇದು ಪ್ರಜಾಪ್ರಭುತ್ವ ಮೌಲ್ಯಗಳು ಅಂತೂ ಎಲ್ಲೂ ಜಾಗನೇ ಇಲ್ಲ. ಇಲ್ಲಿ ಪ್ರಜಾಪ್ರಭುತ್ವ ಮೌಲ್ಯ ಅಂದ್ರೆ ಒಬ್ಬರು ಶಾಸಕಾಂಗದ ಸದಸ್ಯ ಹಾಗೂ ಜವಾಬ್ದಾರಿ ಇರತಕ್ಕಂತ ಒಬ್ಬ ಮಂತ್ರಿ, ತನ್ನ ಮೇಲೆ ಒಂದು ಯಾವುದೇ ಒಂದು ಕಳಂಕ ಬಂದ್ರೆ ಅವನು ಮೊದಲಿಗೆ ಮಾಡುವ ಕೆಲಸ ಅಂತಂದ್ರೆ ಆ ರಾಜೀನಾಮೆ ಕೊಡ್ಬೇಕು. ಇವರಿಗೆ ರಾಜೀನಾಮೆ ಕೊಡ್ಬೇಕಂದ್ರೆ ಸರ್ಕಸ್ ಮಾಡಿ ಕಸಗೊಂದು ರಾಜೀನಾಮೆ ಇಸ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಗೋಕಾಕ್ ಅಲ್ಲಿ ಅವ್ರ ಬೆಂಬಲಿಗರು ಏನ್ ಮಾಡ್ತಾ ಇದಾರೆ, ಗೋಕಾಕ್ ಬಂದ್ ಕರೆ ಕೊಡ್ತಾ ಇದಾರೆ. ನಮಗೂ ಬಂದ್ ಕಡೆ ಕೊಡ್ಬೋದಲ್ಲ, ನಾವು ಗೋಕಾಕ್ ಬಂದ್ ಕರೆ ಕೊಡ್ಬೋದು, ನಾವು ಗೋಕಾಕ್ ಬಂದ್ ಮಾಡಬಹುದು. ನಾವು ಮಾಡ್ತಕ್ಕಂತ ಕೆಲಸವನ್ನ ಅವ್ರು ಮಾಡ್ತಾ ಇದಾರೆ. ಅದು ವ್ಯವಸ್ಥಿತವಾದ ಷಡ್ಯಂತ್ರನು ಅದು ಇದು ಮತ್ತೊಂದು ತನಿಖೆ ಆಗ್ಲಿ, ತನಿಖೆ ಆದ್ಮೇಲೆ ಸತ್ಯಾಂಶ ಹೊರಗೆ ಬರುದಿಲ್ಲ ಮೇಡಮ್. ಸರ್, ಒಬ್ರು ನ್ಯಾಯವಾದಿಯ ಬಾಯಲ್ಲಿ ಗೋಕಾಕ್ ಬಿಹಾರ ಆಗೋಗಿದೆ, ಗೋಕಾಕ್ ನ ಪರಿಸ್ಥಿತಿ ಹೀಗಿದೆ ಅಂತ ಕೇಳಲಿಕ್ಕೆ ಬಹಳ ನೋವಾಗುತ್ತೆ ಸರ್. ಎಸ್ ಮೇಡಮ್, ಎಸ್, ಇದು ಸತ್ಯ. 1994 ಇವರು ಏನ್ ಜಾರಕಿಹೊಳಿ ಕುಟುಂಬ ಏನಿದೆಯಲ್ಲ ಮೇಡಮ್, ಅವರು ಇತಿಹಾಸನೇ ಈ ಗಲಭೆ, ದೋಂಬಿ, ಕಾನೂನು ಬಾಹಿರ ಚಟುವಟಿಕೆಗಳು, ಕೊಲೆ, ರಕ್ತಪಾತ, ಇದರಿಂದನೇ ಮೇಲ್ ಬಂದಿರೋದವರು. ಇದನ್ ಮಾಡಿನೇ ಅಧಿಕಾರ ಹಿಡಿದಿರೋದವರು, ಇದನ್ ಮಾಡಿನೇ ಇಷ್ಟೆಲ್ಲ ಆಸ್ತಿ ಸಂಪಾದಿಸಿದವರು ಇವರು. ಇವ್ರ ತಂದೆ ಆಸ್ತಿ ಎಷ್ಟಿತ್ತು, ಇವ್ರ ಆಸ್ತಿ ಎಷ್ಟಿದೆ ಇವಾಗ, ಅದನ್ನು ತನಿಖೆ ಮಾಡಿಸ್ಬೇಕು. ಯಾಕೆ ಸರ್, ಯಾಕೆ ಗೋಕಾಕ್ ನಲ್ಲಿ ಪೊಲೀಸರಾಗ್ಲಿ ಅಥವಾ ಬೇರೆ ಯಾರೇ ಆಗ್ಲಿ ಒಟ್ಟಿನಲ್ಲಿ ಅಲ್ಲಿ ಆಡಳಿತ ವ್ಯವಸ್ಥೆ ಯಾಕೆ ಹೀಗಾಗಿದೆ? ಯಾಕೆ ಎಲ್ರು ಅವರ ಕಾಲ್ ಹಿಡಿದು ಜೀವನ ಮಾಡೋ ಪರಿಸ್ಥಿತಿಗೆ ಬಂದ್ಬಿಟ್ರು? ಅವ್ರ ಕಾಲ್ ಕೆಳಗೆ
ನ್ಯಾಯಕ್ಕಿಂತ ಹೆಚ್ಚು ಅಥವಾ ಪೊಲೀಸ್ ಇಲಾಖೆಗಿಂತ ದೊಡ್ಡವರಾಗ್ಬಿಟ್ರ ರಮೇಶ್ ಜಾರಕಿಹೊಳಿ ಅವರು ಅಥವಾ ಅವರ ಕುಟುಂಬ ಗೋಕಾಕ್ನಲ್ಲಿ ಇವರೆಲ್ಲ ಅಂದ್ರೆ ಏನು ಅಧಿಕಾರಿಗಳು ಅವರನ್ನೆಲ್ಲ ಅವರಿಗೆ ಮಾರ್ಕೊಂಡು ಜೀವನವನ್ನ ನಡೆಸ್ತಾ ಇದ್ದಾರಾ ಏನು ಪರಿಸ್ಥಿತಿ ಅಂತ ಏನಾಗಿದೆ ಮೇಡಂ ಎಲ್ಲರೂ ಒಂದು ಭಯದ ವಾತಾವರಣಕ್ಕೆ ಅಂಜಿ ಬಿಟ್ಟಿದ್ದಾರೆ ಒಂದು ಜನ ಭಯಕ್ಕೆ ಅಂಜಿದ್ದಾರೆ ಅವರು ಏನು ಮಾಡ್ತಾರೆ ಅಂತಂದ್ರೆ ಕೆಲವಷ್ಟು ಯಾರ್ಯಾರನ್ನ ಹೇಗೆ ಹೇಗೆ ಕೊಂಡುಕೊಳ್ಳಬೇಕು ಆ ರೀತಿ ಕೊಂಡುಕೊಳ್ತಾರೆ ಮೇಡಂ ಅವರು ಈಗ ಡಿಪಾರ್ಟ್ಮೆಂಟ್ ಗೆ ಹೆಂಗ್ ಕೊಂಡುಕೊಳ್ಳಬೇಕು ಪತ್ರಕರ್ತರು ಹಾಗೂ ಮಾಧ್ಯಮನ ಹೇಗೆ ಸಂಭಾಳಿಸಬೇಕು ಈ ರೀತಿಯಾಗಿ ಮಾಡ್ಕೊತ ಬಂದು ಮುಚ್ಚಿ ಮುಚ್ಚಿ ಹಾಕಿ ಇದನ್ನ ಮಾಡಿದ್ದಾರೆ ಮೇಡಂ ಅವರು ಈಗ ಆ ಒಂದು ಕಟ್ಟಳೆ ಮಡಿದು ಹೋಯ್ತು ಅವರು ಹಾಕಿರ್ತಕ್ಕಂತ ದಬ್ಬಾಳಿಕೆ ಕೋಟೆ ಬಿಚ್ಚಿ ಹೋಗ್ತಾ ಇದೆ ಅದಕ್ಕೆ ತ್ರಾಸ ಆಗಿ ಈ ರೀತಿ ಮಾಡ್ಕೊಂತ ಅಡ್ಡಾಡ್ತಿರ್ತಾರೆ ಗೋಕಾಕ್ನಲ್ಲಿ ಎಸ್ ಸರ್ ರೈಟ್ ನಿಮ್ಮ ಅಂತ ನ್ಯಾಯವಾದಿಗಳ ಬಾಯಲ್ಲಿ ಈ ರೀತಿ ಮಾತುಗಳನ್ನ ಕೇಳಕ್ಕೆ ನಿಜಕ್ಕೂ ಕೂಡ ಇದು ನಮ್ಮ ದುರದೃಷ್ಟ ಅಂತ ಹೇಳ್ಬೇಕು ಅಥವಾ ಗೋಕಾಕ್ ಜನರ ಒಂದು ಕರ್ಮ ಅಂತ ಹೇಳ್ಬೇಕು ಥ್ಯಾಂಕ್ ಯು ಸರ್ ಪವರ್ ಟಿವಿ ಜೊತೆ ಮಾತನಾಡಿದಕ್ಕೆ